गुड मॉर्निंग गाइस, नमस्ते रॉकेट फैमिली के स्वागत है। सो सूपर बाइक के बैग याकप बैग अंतंद्रे ನಿಮಗೆ ಹೇಳಬೇಕು ಅಂತ ಅಂದ್ರೆ ನಾನು ಸೂಪರ್ ಬೈಕ್ ಅಂತ ತಗೊಂಡ್ರೆ ಬ್ಯಾಗ್ ಮ್ಯಾಂಡೇಟರಿನೇ ಆಗಿಬಿಡುತ್ತೆ, ಒಂದು ಗೇರ್ ರೀತಿ ನೀವು ತೊಗೊಳ್ಳೇಬೇಕಾದ್ರೆ. ಯಾಕಂದರೆ ಬೇರೆ ಬೈಕ್ಗೆ ಲೆಕ್ಕ ಹಾಕೋತು ಅಂತ ಅಂದರೆ ಸೂಪರ್ ಬೈಕ್ದು ಫೇರಿಂಗ್ಸ್ ಬಂದು ಸ್ವಲ್ಪ ಅಗಲ ಬರುತ್ತೆ. ಸೊ ಹ್ಯಾಂಡಲ್ ಬಾರ್ಗೆ ನೀವೇನೋ ಸಿಕ್ಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ, ಯಾಕಂದರೆ ಹ್ಯಾಂಡಲ್ ಬಾರ್ ಲೆವೆಲ್ಗೇ ಫೇರಿಂಗ್ಸ್ ಕೆಡೆ ಇರೋದ್ರಿಂದ ಟಚ್ ಆಗುತ್ತೆ, ಯಾವುದೇ ಕವರ್ ಆಗಲಿ ಬ್ಯಾಗ್ ಆಗಲಿ ಸಿಕ್ಸ್ಕೊಂಡ್ರೆ. ಸೊ ನಿಮ್ಮ ಗಾಡಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ನೇಕೆಡ್ ಬೈಕ್ ಅಂದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದೇನೋ, ಬಟ್ ಸೂಪರ್ ಸ್ಪೋರ್ಟು ಇವಾಗ ಹಯಬುಸಾ ಆ ಥರ ಯಾವುದು ಫೇರಿಂಗ್ಸ್ ಇರೋ ಬೈಕ್ ಬರುತ್ತೋ ಅದಕ್ಕೆಲ್ಲನೂ ನಿಮಗೆ ಬ್ಯಾಗ್ ಮ್ಯಾಂಡೇಟರಿ ತೊಗೊಳ್ಳೇಬೇಕು. ಸೊ ನಂದು ಬ್ಯಾಗ್ ಯಾವುದು ಏನು ತೋರಿಸ್ಬಿಡ್ತೀನಿ ನಿಮಗೆ ನೋಡ್ತಾ ರೀ. ಸೊ ಇದು ಬಂದು ಗಾಡ್ಸ್ ಬ್ರ್ಯಾಂಡ್ದು ಗೋಸ್ ಸೀರೀಸ್ ಅಂತ. ಇದು ನಾನು ಗೊತ್ತು ಲ್ಯಾಪ್ಟಾಪ್ ಬ್ಯಾಗ್ ಅಂತ, ಬಟ್ ಏನಪ್ಪ ಲ್ಯಾಪ್ಟಾಪ್ ಬ್ಯಾಗ್ ಅಂತ ಏನು ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕು ಅಂತೇನಿಲ್ಲ. ಸೊ ನಿಮ್ಮ ಹುಡುಗರಿಗೆ ಹೇಳೋದೇನಂತಂದರೆ ಯಾವುದೋ ಒಂದು ಪ್ರಾಡಕ್ಟ್ನ ಅದಕ್ಕೇ ಅಂತ ಯೂಸ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಅದೇ ಪ್ರಾಡಕ್ಟ್ನ ಬೇರೆದಕ್ಕೆ ಅದರ ಉಪಯೋಗ ಆಗುತ್ತೆ ಅನ್ನೋ ಥರ ಆದರೆ ಯೂಸ್ ಮಾಡ್ಬೋದು, ಅದನ್ನೇ ಕ್ರಿಯೇಟಿವಿಟಿ ಅನ್ನೋದು. ಸೊ ಇದ್ರ ಬಗ್ಗೆ ಫೀಚರ್ಸ್ ಹೇಳ್ಬಿಡ್ತೀನಿ. ಇಲ್ಲಿ ನಿಮ್ಗೆ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಗಿವಿಂಗ್ ಲೈಸೆನ್ಸ್ ತಗೋಬೇಕು ಅಂತ ಇಲ್ಲ ಒಂದು ಸ್ಪೇಸ್ ಇದೆ ಅಲ್ಲಿ ಇಕ್ಕೋಬೋದು. ಮತ್ತು ಇದು ಆ್ಯಂಟಿ ಡೆಫ್ ಬ್ಯಾಗ್ ಅಂತಾರೆ, ಯಾಕಂದರೆ ಜಿಪ್ ಈ ಕಡೆ ಬರೋದ್ರಿಂದ ನಾವು ಹಾಕೊಂಡಾಗ ಯಾರೇ ಹಿಂದೆಗಡೆ ಕೂತಿರೋದಾಗಲಿ ಯಾರು ಬೇರೆಯವರಾಗಲಿ ಜಿಪ್ನ ಓಪನ್ ಮಾಡೋಕ್ಕಾಗಲ್ಲ. ಸೊ ಕದಿಯೋಕ್ಕೇನು ಆಗೋಲ್ಲ ಓಳೆ ಇರೋದು. ಸೊ ತೆಗ್ದು ತೋರಿಸ್ಬೇಕು ಓಳೆ ಅಂತ ಅಂದರೆ ನಿಮಗೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರೋಂಗೆ ಲ್ಯಾಪ್ಟಾಪ್ ಆಗೋ ಕಂಪಾರ್ಟ್ಮೆಂಟು, ಬಟ್ ನಮ್ಮ ಲ್ಯಾಪ್ಟಾಪ್ ಏನು ಯೂಸ್ ಮಾಡೋಲ್ಲ. ಇದು ನೋಡಿ ಈ ಸ್ಪೇಸ್ ಈಗ ನೋಡೋಕ್ಕೆ ಚಿಕ್ಕದಾಗ ಕಾಣಿಸ್ಬೋದು, ಬಟ್ ಬೇಜಾನ್ ಸ್ಪೇಸ್ ಇದೆ. ಸುಮಾರು ನಾನು ಇವಾಗ ನಾರ್ಮಲ್ ಪ್ರಾವಿಷನ್ಸ್ ಅಂತ ಅಂದರೆ ಒಂದು 10 kg ಗೋಧಿ ಸಿಟ್ಟವರೆಗೂ ತೊಗೊಂಬಂದಿದ್ದೀನಿ. ಮತ್ತು ತರಕಾರಿ ಅಂತ ಬಂತು ಅಂದಾಗ ಸುಮಾರು ಒಂದು 4-5 kg ತುಂಬ್ಕೊಂಬರ್ಬೋದು. ಹೌದು ನಿಜ, 4-5 kg ತುಂಬ್ಕೊಂಬರ್ಬೋದು. ಸೊ ಇವಾಗ ಪ್ರಾವಿಷನ್ ತಗೊಂಡಿದ್ದೀನಿ. ಸೊ ಹೇಗೆ ಫಿಟ್ ಆಗುತ್ತೆ ಏನು ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ. ಇವತ್ತು ನಿಮ್ಮ ಚೇಂಜಸ್ ನೋಡಿರ್ಬೋದು. ಎಂಡಿನ ವಾರ್ಮಪ್ ಬಿಟ್ಬಿಟ್ಟು ಭುಜಿನ ತೊಗೊಂಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಬೇಸಿಕ್ ಮಿನಿಮಮ್ ಆಗಿ ತೊಗೋತಾರೋದು ಪ್ರಾವಿಷನ್ಸು. ಒಂದು ಭುಜ ರೈಡ್ ಹೋಗ್ಬಿಟ್ಟು ನಿಮಗೆ ನಮ್ಮ ಬ್ಯಾಕ್ ಕೆಪಾಸಿಟಿ ಏನು ಅಂತ ತೋರಿಸ್ಕೊಳ್ಳೋಣ ಅಂತ. ನಿಮಗೂ ಆಶ್ಚರ್ಯ ಆಗುತ್ತೆ ಬ್ಯಾಕ್ ಕೆಪಾಸಿಟಿ ನೋಡಿದ್ರೆ. ವಾರ್ಮಪ್ ಆಗಿರಬೇಕು ನಮ್ಮ ಭುಜ ಬೇಬಿಷದಲ್ಲಿ. ನೋಡ್ಬಿಟ್ಟು ಆಗಿದ್ದರೆ ಎತ್ಕೊಂಡು ಓಡೋಣ. ನೀವು ಸೂಪರ್ ಬೈಕ್ ಅಂತ ತೊಗೊಂಡು ರೆಗ್ಯುಲರ್ ಯೂಸಸ್ಗೆ ಯೂಸ್ ಮಾಡ್ತೀರಾ ಅಂತಾರೆ ಇದ್ದರೆ, ಯಾಕಂದರೆ ಒಂದು ಬೈಕ್ ಅಂತ ತೊಗೊಂಡ್ಮೇಲೆ ಎಲ್ಲ ರೀತಿ ನಾವು ಯೂಸ್ ಮಾಡಲೇಬೇಕಾಗತ್ತೆ. ಬರೀ ವೀಕೆಂಡ್ಸ್ ಅಂತ ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಬರೀ ವೀಕೆಂಡ್ಸ್ಗೆ ಅಂತಲೇ ಯೂಸ್ ಮಾಡ್ತಾರೆ, ಅಂಥವ್ರಿಗಾದರೆ ಬ್ಯಾಗಿನ ಅವಶ್ಯಕತೆ ಇಲ್ಲ. ಬಟ್ ನಂತರ ರೆಗ್ಯುಲರ್ ಯೂಸೇಜ್ಗೆ ನೀವು ಯೂಸ್ ಮಾಡ್ತೀರಾ ಅಂತಾರೆ ಬ್ಯಾಗ್ ಮ್ಯಾಂಡೇಟ್ರಿ. ಅಕಸ್ಮಾತ್ ನೀವು ವೀಕೆಂಡ್ ರೈಡ್ ಹೋಗ್ತೀರಾ, ನೀವು ಯೂಟ್ಯೂಬರ್ ಅಂದರೆ ನಿಮ್ಗೆ ಗೊತ್ತೇ ಗೊತ್ತಿರುತ್ತೆ. ಅದಕ್ಕೆ ಆಕ್ಸರೀಸ್ ಅಂತೆಲ್ಲ ನೀವು ತೊಗೊಂಡು ಹೋಗಲೇಬೇಕಾಗುತ್ತೆ, ಜೊತೆಯಲ್ಲಿ ಬ್ಯಾಟ್ರಿಗಳಾಗ್ಬೋದು ಕೇಸ್ಗಳಾಗ್ಬೋದು ಆ ರೀತಿ. ಸೊ ಅವಾಗೂ ನೀವು ಬ್ಯಾಗ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ನಾನು ತೊಗೋಬೇಕಾದ್ರೆ ಬ್ಯಾಗು ನಾನು ತೊಗೋಬೇಕಾದ್ರೆ ಗೇರ್ಸ್ನ ಆವಾಗಲೇ ಜೊತೆಲಿ ತೊಗೋಬಿಟ್ಟೆ ಈ ಬ್ಯಾಗ್ನ. ಈಗ ನಂಗೆ ಗೊತ್ತಿತ್ತು ನಾನು ತೊಗೋತಾರದೇ ಬೈಕು ರೆಗ್ಯುಲರ್ ಯೂಸಸ್ ಥರ ಅಂತ. ಆ ಕಾರಣಕ್ಕೆ ನನಗೆ ಬ್ಯಾಗ್ ರಿಕ್ವೈರ್ಮೆಂಟ್ ಇದ್ದೇ ಇದೆ. ಏನೇ ಐಟಮ್ಸ್ ತರಬೇಕು ಅಂತಂದರೆ ಇದರಲ್ಲಿ ಹೋಗೋದ್ರಿಂದ ಯಾವಾಗಲೂ ಬ್ಯಾಗ್ ನೇತಾಕೊಂಡೇ ಇರಬೇಕು ನಾನು ಐಟಮ್ಸ್ ತರಬೇಕು ಅಂದರೆ. ಹಾಗೆ ತರೋಕ್ಕಾಗಲ್ವಾ ಬ್ರೋ ನೀವು ಬ್ಯಾಗ್ ಇಲ್ದೇನೆ ಅಂತಂದರೆ? ಖಂಡಿತ ಆಗಲ್ಲ. ನೋಡ್ಬೋದು ನೀವು ಇವಾಗ ಈ ಹ್ಯಾಂಡಲ್ ಬಾರ್ ಇಲ್ಲಿದೆ, ಇಲ್ಲಿ ನೇತಾಕ್ತು ಅಂತ ಕೇಳೇ ನಿಮಗೆ ಫೇರಿಂಗ್ಸ್ ಬರುತ್ತೆ. ಎಲ್ಲಿಂದ ನೇತಾಕ್ತೀರಾ? ತಿರ್ಗಾ ಅದು ಹ್ಯಾಂಡಲ್ ಬಾರ್ ಮೂಮೆಂಟಲ್ಲಿ ನಿಮಗೆ ಡ್ಯಾಮೇಜ್ ಆಗಿ ಆಗಿಬಿಡುತ್ತೆ ಫೇರಿಂಗ್ಸು. ಸುಮ್ಮನೆ ಬ್ಯಾಗ್ ತೊಗೊಳ್ಳೋ ದುಡ್ಡನ್ನ ಉಳ್ಸೋಕ್ಕೋಗಿ ನಮ್ಮ ಬೈಕ್ದು ಫೇರಿಂಗ್ಸೇ ಡ್ಯಾಮೇಜ್ ಮಾಡ್ಕೊಳಂಗಾಗುತ್ತೆ. ಗಾದೆ ಮಾತಾಡಬೇಕು ಅಂದರೆ ಬಾಕ್ಲಲ್ಲಿ ಹೋಗೋದನ್ನ ಹಿಡಿಯೋದು ಬಿಟ್ಬಿಟ್ಟು ತೂತಲ್ಲಿ ಹೋಗೋದು ಹಿಡಿಯೋಕ್ಕೆ ಬಂದಂಗೆ ಆಯ್ತವೆ. ಸೊ ಆಲ್ರೆಡಿ ನಿಮಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ನಾನು ಮೆಸೇಜ್ ಹಾಕಿದ್ದೀನಿ ಪ್ರಾವಿಷನ್ಸ್ ಏನು ಬೇಕು ಅಂತ, ರೆಡಿ ಮಾಡಿ ಬಿಲ್ ಕಳಿಸಿದ್ದಾರೆ. ಬಟ್ ಬಿಲ್ಲಿಂಗಲ್ಲಿ ನಾನು ಬಟ್ ನಾನು ಪೇಮೆಂಟ್ ಗೂಗಲ್ ಪೇಲಿ ಮಾಡೋಕ್ಕಾಗಲಿಲ್ಲ, ಏನೋ ಸಮಸ್ಯೆ ಇದೆ. ಆ ಕಾರಣಕ್ಕೆ ಕ್ಯಾಶ್ ಕೊಟ್ಬಿಟ್ಟು ತೊಗೋಬೇಕಾಗುತ್ತೆ ಇವಾಗ ನಾನು. ರೆಡಿ ಇದೆಯಾ? ಏನ್ ಮಂಜಿಂದು ಫುಲ್ ಬರ್ತಾಡೆ ಹೆವಿಯಾಗಿ ಮಾಡ್ಬಿಟ್ಟಿದ್ದೀರಾ?
हाँ ಹೇಳಬೇಕು ನೀವೇನೆ ಇಲ್ಲ ನಮ್ ಬಿಡಲ್ಲ ಅವರು ಸುಮ್ಮನೆ ಬೀಟಿಂಗ್ಸ್ ಬರ್ತಾರೆ ಅವಾಗ ಅವಾಗ ಯಾಕೆ ಅವ್ರು ಸುಮ್ಮನೆ ಅವ್ರಿಗೆಲ್ಲ ಚೀತು ಅನ್ಸ್ಕೋಬೋದು ಹಾ ಹೊಸ ಕ್ಯಾಮ್ರಾ ತಗೊಂಡೆ ಪಾಪ ನಮ್ಮ ಹುಡುಗ ಬೇರೆ ರೈಡ್ಗೆ ಹೋಗ್ಬೇಕು ರೈಡ್ ಹೋಗ್ಬೇಕು ಅಂತೇನೆ ಹೋಗೋಕೆ ಆಗಲಿಲ್ಲ ಕರ್ಕೊಂಡು ಹೋಗ್ಬೇಕು ಲಾಕ್ಡೌನ್ ಮುಗಿಲಿ ಬ್ಲೇಟ ಡಾಪಿ ಬಿಟ್ಟಿದೆಪ್ಪ ಹಾ ಅಕಸ್ಮಾತ್ ನಿಮಗೆ ಸ್ಪೇಸ್ ಸಾಲ್ತಿಲ್ಲ ಇಲ್ಲಿ ಅಂತಂದರೆ ಈ ಜಿಪ್ ಓಪನ್ ಮಾಡ್ಕೊತಿದೆಯಲ್ಲ ಓಪನ್ ಮಾಡ್ಕೊಂಡ್ರೆ ನಿಮಗೆ ಸ್ಪೇಸ್ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಈ ಸೈಡು ಈ ಸೈಡ್ ಎರಡು ಕಡೆನೇ ಇದೆ ಓಪನ್ ಮಾಡ್ಕೊಂಡ್ರೆ ಸ್ಪೇಸ್ ಈಸಿಯಾಗಿ ಆಗುತ್ತೆ ಸೊ ನೋಡ್ರಲ್ಲ ಇದರಲ್ಲಿ ಏನೇನು ಐಟಮ್ಸ್ ಇದೆ ಅಂದ್ಬಿಟ್ಟು ನಿಮಗೆ ಸ್ಕ್ರೀನ್ ಶಾಟಲ್ಲಿ ಹಾಕಿರ್ತೀನಿ ನೋಡಿ ಸೊ ಈ ಥರ ನಾವು ಯೂಸ್ ಮಾಡೋದು ಮತ್ತು ಮೋರ್ ಓವರ್ ಲ್ಯಾಪ್ಟಾಪ್ದು ಯಾಕೆ ಬ್ಯಾಗ್ ಅಂತ ಅಂದರೆ ಲ್ಯಾಪ್ಟಾಪ್ದು ಜಿಪ್ ಇದು ಕ್ವಾಲಿಟಿ ಬಂದು ಹೆವಿ ಡ್ಯೂಟಿ ಆಗಿರುತ್ತೆ ನಾರ್ಮಲ್ ಬ್ಯಾಗ್ಸ್ ನೀವು ಇದೆಲ್ಲ ಇಷ್ಟು ಕೆಜಿ ಹಾಕೋತೀರ ಅಂತಂದರೆ ಬಾಯ್ ಬಿಟ್ಕೊಬಿಡುತ್ತೆ ಓಪನ್ ಆಗ್ಬಿಟ್ಟು ಬಟ್ ಲ್ಯಾಪ್ಟಾಪ್ ಬಾಕ್ಸಲ್ಲಿ ಸಿಪ್ಪೇ ಮೇನ್ ಇರೋದ್ರಿಂದ ಒಳ್ಳೆ ಹೆವಿ ಡ್ಯೂಟಿ ಹಾಕಿರ್ತಾರೆ ಆ ರೀತಿ ಸಮಸ್ಯೆ ಆಗೋಲ್ಲ ಅಕಸ್ಮಾತ್ ನೀವು ಇಲ್ಲಿವರೆಗೂ ನಂದು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಲವ್ ಯು ಆಲ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಗಾಡಿಗಳೆಲ್ಲ ಪಡ್ಕೋತವೆ ನಮ್ಮ ಭುಜ ಹೋಯ್ತಾ ಆದರೆ